ನಮಸ್ಕಾರ ಸ್ನೇಹಿತರೆ, ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜಗನ್ನಾಥ ರಥೋತ್ಸವದ ಸಂಚಿಕೆಯ ಎರಡನೆಯ ಭಾಗ ಇದಾಗಿರುತ್ತದೆ. ಸ್ನೇಹಿತರೆ, ಶ್ರೀಕೃಷ್ಣನು ವೃಂದಾವನದಲ್ಲಿರುವಾಗ ಅಕ್ರೂರನು ಅವನನ್ನು ಕರೆದುಕೊಂಡು ಹೋಗುತ್ತಾನೆ. ಆಗ ಗೋಪಿಯರಿಗೆ ತುಂಬಾನೇ ಕೋಪ ಬರುತ್ತೆ. ಆಗ ಗೋಪಿಯರು ತುಂಬಾನೇ ಪ್ರತಿಭಟಿಸ್ತಾರೆ ಮತ್ತೆ ಅಕ್ರೂರನನ್ನು ತಡೀತಾರೆ, ಕರ್ಕೊಂಡು ಹೋಗ್ಬೇಡ ಅಂತ ರಥದ ಮುಂದೆ ಮಲಕೋಬಿಡ್ತಾರೆ ಹಾಗೂ ಅಕ್ರೂರನನ್ನು ತಳಿಸ್ತಾರೆ. ಇದರಿಂದ ಅವರು ಶಿಕ್ಷೆಗೂ ಒಳಗಾಗ್ತಾರೆ. ಆದ್ರೆ ಕೃಷ್ಣ ಹೇಳ್ತಾನೆ, ನಾನು ಆದಷ್ಟು ಬೇಗ ಬರ್ತೇನೆ, ರಾಜನ ಆಜ್ಞೆ ಇರುವುದರಿಂದ ನಾವು ಅದನ್ನ ಪಾಲಿಸಲೇಬೇಕು ಅಂತೇಳಿ ಹೊರಟೋಗ್ತಾನೆ. ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಮಾತು ಕೊಟ್ಟು ಹೋದ ಕೃಷ್ಣ 100 ವರ್ಷ ಆದ್ರೂ ಬರಲ್ಲ. ಆಗ ಗೋಪಿಯರು ಅವನನ್ನ ತುಂಬಾ ನೆನೆಸ್ಕೋತಾ ಇರ್ತಾರೆ. ಈ ರೀತಿ ಇರ್ಬೇಕಾದ್ರೆ ಸೂರ್ಯ ಗ್ರಹಣ ಆಗುತ್ತೆ. ಆ ಗ್ರಹಣದ ಸಮಯದಲ್ಲಿ ಕುರುಕ್ಷೇತ್ರದಲ್ಲಿರುವಂತಹ ಸಮಂತ ಪಂಚಕ ಎಂಬ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಎಲ್ಲರೂ ಹೋಗ್ತಾರೆ. ಅಲ್ಲಿ ಕೃಷ್ಣ ಮತ್ತೆ ಕುರುಕ್ಷೇತ್ರಕ್ಕೆ ಬಂದಿರ್ತಾನೆ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಾರೆ. ಸ್ನೇಹಿತರೆ, 100 ವರ್ಷಗಳಾದ್ರೂ ಕೃಷ್ಣನನ್ನು ನೋಡಿಲ್ಲ ಅಂತ ಹೇಳಿ ಬೃಂದಾವನದ ನಿವಾಸಿಗಳು, ಗೋಪಿಯರು, ರಾಧೆ ಎಲ್ಲರೂ ಪುಣ್ಯ ಸ್ನಾನಕ್ಕಾಗಿ ಸಮಂತ ಪಂಚಕಕ್ಕೆ ಶ್ರೀಕೃಷ್ಣ ಮತ್ತು ಬಲರಾಮನು ಅಲ್ಲಿಗೆ ಬರ್ತಾರೆ ಅಂತೇಳಿ ತಿಳಿದು ತುಂಬಾನೇ ಸಂತೋಷ ಪಡ್ತಾರೆ. ಹೊರಡುವ ಸಮಯ ಹತ್ತಿರವಾಗುತ್ತಿದ್ದಂತೆ ಕೃಷ್ಣನು ತನ್ನ ರಥದ ಮೇಲೆ ಬಂದು ಕುಳಿತಿದ್ದನು. ಬೃಂದಾವನದ ನಿವಾಸಿಗಳು ಘಟನಾ ಸ್ಥಳಕ್ಕೆ ಆಗಮಿಸಿದಾಗ ಅವರ ಹೃದಯವು ಉತ್ಸಾಹ ಮತ್ತು ಸಂತೋಷದಿಂದ ಉಕ್ಕಿ ಹರಿಯಿತು. ಆದರೆ ರಾಧಾರಾಣಿಗೆ ಕೃಷ್ಣ ಹಾಗೂ ಇವೆಲ್ಲವೂ ಭಿನ್ನವೆನಿಸತೊಡಗಿತು. ಏಕೆಂದರೆ ಸ್ನೇಹಿತರೆ, ರಾಧೆಯ ಕೃಷ್ಣನು ತನ್ನ ಶಿರದ ಮೇಲೆ ವಿನಮ್ರವಾಗಿ ನವಿಲು ಗರಿಯನ್ನು ಧರಿಸುತ್ತಿದ್ದನು ಹಾಗೂ ಸರಳವಾದ ಹಳದಿ ವಸ್ತ್ರದ ಉಡುಪುಗಳನ್ನು ಧರಿಸುತ್ತಿದ್ದನು. ಕೊರಳಲ್ಲಿ ವನಸುಮದ ಹಾರವಿರುತ್ತಿತ್ತು. ಕೈಯಲ್ಲಿ ಸುಮಧುರ ನಾದವನ್ನು ಮಾಡುವಂತಹ ಕೊಳಲು ಸದಾ ಕೃಷ್ಣನಲ್ಲಿ ಇರುತ್ತಿತ್ತು. ಆದರೆ ಈಗ ಕುರುಕ್ಷೇತ್ರದ ಸಮಂತಕ ಪಂಚಕದಲ್ಲಿ ಕೃಷ್ಣನು ಭವ್ಯವಾದ ಕಿರೀಟವನ್ನು ಧರಿಸಿದ್ದನು. ಕೊರಳಲ್ಲಿ ರತ್ನ ಖಚಿತ ಆಭರಣಗಳನ್ನು ಧರಿಸಿದ್ದನು. ಕೈಯಲ್ಲಿ ಸುಮಧುರವಾದ ನಾದ ಹೊಮ್ಮುವ ಕೊಳಲಿನ ಬದಲು ಬಿಲ್ಲು ಬಾಣ ಇವುಗಳನ್ನು ಹಿಡಿದಿದ್ದನು. ಈಗಿನ ಕೃಷ್ಣನು ರಾಜನಂತೆ ದುಬಾರಿ ಉಡುಪುಗಳನ್ನು ಧರಿಸಿದ್ದನು. ಸ್ನೇಹಿತರೆ, ಅಷ್ಟು ಮಾತ್ರವಲ್ಲದೆ ರಾಧಾ ಮತ್ತು ಕೃಷ್ಣರು ಸಾಮಾನ್ಯವಾಗಿ ಯಮುನಾ ನದಿ ದಡದಲ್ಲಿ ಏಕಾಂತ ಸ್ಥಳಗಳಲ್ಲಿ ಭೇಟಿಯಾಗುತ್ತಿದ್ದರು. ಆದರೆ ಇದು ಕಿಕ್ಕಿರಿದ ಗದ್ದಲದ ಸ್ಥಳವಾಗಿದ್ದು ಅದು ರಾಧೆಯ ಕೃಷ್ಣನ ನೆನಪುಗಳಿಗೆ ವ್ಯತಿರಿಕ್ತವಾಗಿತ್ತು. ಆನೆಗಳ ಕಹಳೆ, ಕುದುರೆಗಳ ಕಿರುಚಾಟ ಮತ್ತು ಅಸಂಖ್ಯಾತ ಜನರ ಘೋಷದೊಂದಿಗೆ ಗಾಳಿಯು ಪ್ರತಿಧ್ವನಿಸಿತು. ರಾಧಾರಾಣಿ ತನ್ನ ಪ್ರೀತಿಯ ಕೃಷ್ಣನನ್ನು ಭೇಟಿಯಾಗಬೇಕೆಂದು ಊಹಿಸಿರಲಿಲ್ಲ. ಸ್ನೇಹಿತರೆ, ಶ್ರೀಕೃಷ್ಣನ ಭಕ್ತರು ಅವನ ರಥವನ್ನು ನಿಯಂತ್ರಿಸಲು ಧಾವಿಸಿದರು. ಅದು ಈಗಾಗಲೇ ಸರಂಜಾಮು ಕುದುರೆಗಳನ್ನು ಹೊಂದಿತ್ತು. ಅವರ ಶುದ್ಧ ಭಕ್ತಿ ಮತ್ತು ಉತ್ಸಾಹದಿಂದ ರಥವನ್ನು ಒಟ್ಟಿಗೆ ತಳ್ಳಲು ಪ್ರಾರಂಭಿಸಿದರು. ಕೃಷ್ಣನ ರಥ ಮಾತ್ರವಲ್ಲದೆ ಅವನ ಸಹೋದರ ಬಲರಾಮನ ರಥವು ಮುಂದಕ್ಕೆ ಎಳೆಯಲ್ಪಟ್ಟಿತು. ಅವರ ಆರಾಧ್ಯ ಸಹೋದರಿ ಸುಭದ್ರ ಅವರನ್ನು ಬಿಡಲಾರದೆ ಈ ಪವಿತ್ರ ಯಾನದಲ್ಲಿ ಅವರೊಂದಿಗೆ ಸೇರಿಕೊಂಡಳು. ವೃಂದಾವನ ಅವರ ತಾಣವಾಗಿತ್ತು. ಹೀಗಾಗಿ ರಥಯಾತ್ರೆಯ ಘಟನೆಯು ಶ್ರೀಕೃಷ್ಣ, ಬಲರಾಮ ಮತ್ತು ಸುಭದ್ರರು ತಮ್ಮ ರಥಗಳನ್ನು ಕುರುಕ್ಷೇತ್ರದಿಂದ ವೃಂದಾವನಕ್ಕೆ ಎಳೆಯುವುದನ್ನು ಪ್ರತಿಧ್ವನಿಸುತ್ತದೆ. ಇದು ಶ್ರೀಮತಿ ರಾಧಾರಾಣಿ ಅವರ ಶಾಶ್ವತ ಪ್ರೀತಿಯೊಂದಿಗೆ ಕೃಷ್ಣನನ್ನು ಮತ್ತೆ ಸೇರಲು ಭಕ್ತರ ಶ್ರದ್ಧಾಪೂರ್ವಕ ಬಯಕೆಯನ್ನು ಪ್ರತಿಧ್ವನಿಸುತ್ತದೆ. ಗುಂಡಿಚಾ ದೇವಾಲಯವು ಈ ಕಥೆಯಲ್ಲಿ ಶ್ರೀಕೃಷ್ಣನ ಪವಿತ್ರ ನಿವಾಸವಾದ ವೃಂದಾವನದ ಚಿತ್ರಣವಾಗಿದೆ. ರಥಯಾತ್ರೆಯ ಘಟನೆಯು ಭಕ್ತರು ರಥಗಳನ್ನು ಎಳೆಯುವ ಸಂತೋಷದಾಯಕ ಸಂದರ್ಭವಾಗಿ ರೂಪಾಂತರಗೊಂಡಿದೆ. ರೂಪಕವಾಗಿ ಕೃಷ್ಣ ಮತ್ತು ಅವನ ಪವಿತ್ರ ಉಪಸ್ಥಿತಿಯನ್ನು ವೃಂದಾವನದಲ್ಲಿರುವ ರಾಧಾರಾಣಿಗೆ ಹತ್ತಿರ ತರುತ್ತದೆ. ಸ್ನೇಹಿತರೆ, ಒಟ್ಟಾರೆ ಹೇಳುವುದಾದರೆ ಕುರುಕ್ಷೇತ್ರದ ಸಮಂತ ಪಂಚಕ ನದಿ ತೀರದಲ್ಲಿ ಕೃಷ್ಣ, ಬಲರಾಮ ಹಾಗೂ ಸುಭದ್ರೆಯನ್ನು ನೋಡಿದ ಬೃಂದಾವನದ ಜನರು ಕೃಷ್ಣನ ರಥವನ್ನು ಅತ್ಯಂತ ಉತ್ಸಾಹದಿಂದ ಎಳೆಯುತ್ತಿರುತ್ತಾರೆ. ಅವರನ್ನು ಹಿಂಬಾಲಿಸಿದ ಬಲರಾಮ ಸುಭದ್ರೆಯರು ಬೃಂದಾವನಕ್ಕೆ ತೆರಳುವ ಪ್ರತೀಕವಾಗಿ ಪುರಿ ಜಗನ್ನಾಥನ ರಥಯಾತ್ರೆಯು ನಡೆಯಲ್ಪಡುತ್ತದೆ. ಅಂದರೆ ಶ್ರೀಕೃಷ್ಣನು ಕುರುಕ್ಷೇತ್ರ ಸಮಂತ ಪಂಚಕದಿಂದ ಬೃಂದಾವನದ ಜನರು ಅವನನ್ನು ಬೃಂದಾವನಕ್ಕೆ ಕರೆದೊಯ್ಯುವ ಭಾವಾರ್ಥವಾಗಿದೆ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ರಥಯಾತ್ರೆ ಅಥವಾ ರಥೋತ್ಸವವು ಹೆಚ್ಚು ಮಹತ್ವದ್ದಾಗಿದೆ ಮತ್ತು
ಅರ್ಥಪೂರ್ಣವಾಗಿದೆ. ರಥ ಪದವು ರಥವನ್ನು ಸೂಚಿಸುತ್ತದೆ ಮತ್ತು ಯಾತ್ರಾ ಪದವು ಪ್ರವಾಸ ಅಥವಾ ತೀರ್ಥಯಾತ್ರೆ ಎಂದರ್ಥ. ಈ ಭವ್ಯವಾದ ಆಚರಣೆಯು ಭಾರತದ ಒಡಿಶಾದ ಪುರಿಯಲ್ಲಿ ನಡೆಯುತ್ತದೆ ಮತ್ತು ಜಗನ್ನಾಥ ದೇವಾಲಯದಿಂದ ಗುಂಡಿಚ ದೇವಾಲಯದವರೆಗೆ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರ ದೇವರುಗಳ ಪೌರಾಣಿಕ ಪ್ರಯಾಣವನ್ನು ಗೌರವಿಸುತ್ತದೆ. ಸ್ನೇಹಿತರೆ, ರಥಯಾತ್ರೆಗೆ ಹಲವಾರು ರೂಪಕ ಆಧಾರಗಳಿವೆ. ಮೊದಲನೆಯದಾಗಿ ಇದು ದೇವತೆಗಳ ತಮ್ಮ ಪವಿತ್ರ ನಿವಾಸದಿಂದ ಅವರ ಚಿಕ್ಕಮ್ಮನ ಮನೆಗೆ ಪ್ರವಾಸವನ್ನು ಸಂಕೇತಿಸುತ್ತದೆ. ಇದು ಒಬ್ಬರ ಕುಟುಂಬದೊಂದಿಗೆ ಸಮಯ ಕಳೆಯಲು ಮತ್ತು ಅವರ ಪ್ರೀತಿಯನ್ನು ಅನುಭವಿಸುವ ಸಾರ್ವತ್ರಿಕ ಹಂಬಲದ ಸಂಕೇತವಾಗಿದೆ. ಸ್ನೇಹಿತರೆ, ಇದು ಎಲ್ಲರೊಂದಿಗೆ ಮತ್ತು ಎಲ್ಲದರೊಂದಿಗೆ ಸಂಬಂಧದಲ್ಲಿರಲು ದೇವರ ಸಹಜ ಬಯಕೆಯನ್ನು ಪ್ರತಿನಿಧಿಸುತ್ತದೆ. ರಥಯಾತ್ರೆಯು ಆರಾಧಕನ ಒಗ್ಗಟ್ಟಿನ ಮತ್ತು ಸಮರ್ಪಣೆಯ ಸಂಕೇತವಾಗಿಯೂ ಕಾರ್ಯ ನಿರ್ವಹಿಸುತ್ತದೆ. ರಥಗಳನ್ನು ಎಳೆಯುವುದು ದೈವಿಕತೆಯನ್ನು ತನ್ನ ಹತ್ತಿರಕ್ಕೆ ಸೆಳೆಯುವ ಮತ್ತು ದೇವರುಗಳೊಂದಿಗೆ ನಿಕಟ ಸಂಬಂಧವನ್ನು ಬೆಸೆಯುವ ರೂಪಕವಾಗಿದೆ. ಇದು ಬಿಟ್ಟುಕೊಡುವ ಸಂಕೇತವಾಗಿದೆ ಮತ್ತು ಇತರರನ್ನು ತನಗಿಂತ ಮೊದಲು ಇರಿಸಿ ಮತ್ತು ಒಟ್ಟಿಗೆ ಕೆಲಸ ಮಾಡುವ ಮೂಲಕ ನಾವು ದೇವರಿಗೆ ಹತ್ತಿರವಾಗಬಲ್ಲವು ಎಂಬ ಭರವಸೆ. ಸ್ನೇಹಿತರೆ, ಪ್ರತಿ ವರ್ಷ ಪುರಿ ಜಗನ್ನಾಥ ರಥಯಾತ್ರೆಯ ನಂತರ ರಥಗಳನ್ನು ಕಿತ್ತು ಹಾಕಲಾಗುತ್ತದೆ. ದೈವಿಕತೆಯ ಶಾಶ್ವತ ಸಾರವನ್ನು ಎತ್ತಿ ತೋರಿಸುವ ಭೌತಿಕ ಸರಕುಗಳ ಕ್ಷಣಿಕ ಸ್ವರೂಪವನ್ನು ಸಂಕೇತಿಸುತ್ತದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ರಥಯಾತ್ರೆಯು ನಂಬಿಕೆ ಮತ್ತು ಸಹಭಾಗಿತ್ವ ಮತ್ತು ಜ್ಞಾನೋದಯದ ಅನ್ವೇಷಣೆಯನ್ನು ಗೌರವಿಸುವ ಹಬ್ಬವಾಗಿದೆ. ಇದು ಪ್ರೀತಿಯ ಹೃದಯವನ್ನು ಸೆರೆ ಹಿಡಿಯುತ್ತದೆ. ಕುಟುಂಬ ಮತ್ತು ದೈವಿಕ ಜೊತೆ ಏಕತೆಗಾಗಿ ಶಾಶ್ವತ ಹುಡುಕಾಟ ಆಧ್ಯಾತ್ಮಿಕ ಅನ್ವೇಷಣೆಯಲ್ಲಿ ಭಕ್ತರನ್ನು ಮುನ್ನಡೆಸುತ್ತದೆ. ಸ್ನೇಹಿತರೆ, ರಥಯಾತ್ರೆಯು ಪ್ರಪಂಚಾದ್ಯಂತ ಜನಪ್ರಿಯವಾಗಿದೆ. ಸ್ನೇಹಿತರೆ, ಆಚರಣೆಯ ಚಮತ್ಕಾರ, ಇದರ ಬೃಹತ್ ರಥಗಳು, ವರ್ಣರಂಜಿತ ಮೆರವಣಿಗೆಗಳು ಮತ್ತು ಶ್ರದ್ಧಾಪೂರ್ವಕ ಭಾಗವಹಿಸುವವರು ಪ್ರಪಂಚಾದ್ಯಂತದ ಪ್ರವಾಸಿಗರನ್ನು ಸೆಳೆಯುತ್ತದೆ. ರಥಯಾತ್ರೆಯು ತಿಳಿಸುವ ಭಕ್ತಿ, ಏಕತೆ ಮತ್ತು ಆಧ್ಯಾತ್ಮಿಕತೆಯ ಸಂದೇಶವು ಪ್ರಪಂಚಾದ್ಯಂತ ಇಂಟರ್ನೆಟ್ನ ಮೂಲಕ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬಿತ್ತರಿಸುತ್ತವೆ. ಸ್ನೇಹಿತರೆ, ಪುರಾಣ ಕಾಲದ ಕಥೆಗಳಿಂದ ತುಂಬಿರುವ ನಾಡಿನಲ್ಲಿ ಕೆಲವರು ನಮ್ಮ ಹೃದಯಕ್ಕೆ ಹತ್ತಿರವಾಗಿ ನಿಂತಿದ್ದಾರೆ ಮತ್ತು ರಥೋತ್ಸವದಲ್ಲಿ ಶ್ರೀಕೃಷ್ಣನನ್ನು ನೆನೆದು ಸಂತೋಷ ಪಡುತ್ತಾರೆ. ರಥಯಾತ್ರೆಯು ಹಲವಾರು ಭಾವನೆಗಳನ್ನು ಹೊಂದಿರುವ ಕಥೆಯಾಗಿ ನಿಂತಿದೆ ಮತ್ತು ಪ್ರತಿ ವರ್ಷ ಭಕ್ತರು ಆಚರಿಸುವ ಪ್ರೀತಿ ಮತ್ತು ಪ್ರೀತಿಯ ದಿನವನ್ನು ಗುರುತಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಪುರಿ ಜಗನ್ನಾಥನ ರಥೋತ್ಸವದ ಈ ಸಂಚಿಕೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.